ಆರ್ತಿ, ಈಗೇನ್ ಮಾಡ್ಬೇಕು ಅಂತಿದ್ಯಾ? ತುಂಬಾ ಯೋಚನೆ ಮಾಡಿದ್ರೆ ಸುಮ್ನೆ ಕನ್ಫ್ಯೂಸ್ ಆಗುತ್ತೆ. ಸದ್ಯಕ್ಕೆ ಆರ್ತಿ ಮಂಗಳೂರಲ್ಲಿದ್ದಾಳೆ, ಅದು ತುಂಬಾ ಬ್ಯುಸಿ ಆಗಿದ್ದಾಳೆ. ಇದನ್ ಹೇಗಾದ್ರೂ ಮಾಡಿ ಮನೆಯಲ್ಲಿ ನಂಬೋ ಹಾಗೆ ಮಾಡ್ಬೇಕು. ಸರಿ, ಹಾಗೆ ಮಾಡು. ಈಗ್ಲೇ ಮಾಡ್ತೀನಿ. ಹಲೋ ಅಮ್ಮ, ನಾನು. ಏನೇ ಫೋನ್ ಮಾಡಿದ್ರೆ ತೆಗಿಯೋಕ್ ನಿಂಗೇನೇ? ತೆಗಿಲಿಲ್ಲ ಅಂದ್ರೆ ಯಾಕೆ ಅಂತ ನಿನಗೆ ಅರ್ಥ ಆಗಲ್ವಾ? ಒಂದ್ ಎರಡು ನಿಮಿಷ ಏನು ಎತ್ತ ಅಂತ ಕೇಳೋದಿಕ್ಕೆ ನಿನಗೆ ಸಮಯ ಇಲ್ವಾ? ಅಮ್ಮ, ಆಫೀಸ್ ಅವರ್ಸ್ ಅಲ್ಲಿ ಫೋನ್ ಮಾಡಿದ್ರೆ ಹೇಗ್ ಮಾತಾಡ್ಲಿ? ಸರಿ, ಏನ್ ಹೇಳು. ಅಳಿಯಂದ್ರು ಮನೆಗ್ ಬಂದಿದ್ರು. ಯಾರು? ಆನಂದ್ಮವನ? ಇನ್ಯಾರು ಮತ್ತೆ? ಅದ್ರಲ್ಲಿ ಏನಿದೆ ಅಮ್ಮ, ಯಾವಾಗ್ಲೂ ಬರ್ತಾರೆ. ಅಪ್ಪನ್ ನೋಡಕ್ ಬಂದಿದ್ರಾ? ಇಲ್ಲ ಇಲ್ಲ, ಮದ್ವೆ ವಿಚಾರ ಮಾತಾಡೋಕೆ ಬಂದಿದ್ರು. ಅವ್ರ ಜೊತೆಲಿ ಅಜ್ಜಿನೂ ಬಂದಿದ್ರು. ಹೌದಾ? ಹುಡುಗಿ ಯಾರಂತೆ? ಏನೇ ಆಟ ಆಡ್ತಿದ್ಯಾ? ನಿನಗೂ ಆನಂದಂಗೂ ಮಾತುಕತೆ ಮಾಡಿಲ್ವಾ? ಅಮ್ಮ, ಮೊದ್ಲು ಅರುಂಧತಿ ವಿಚಾರದಲ್ಲಿ ಏನಾದ್ರೂ ಒಂದು ನಿರ್ಧಾರ ಆಗ್ಲಿ, ಆಮೇಲೆ ನನ್ ಮದ್ವೆ ಬಗ್ಗೆ ಯೋಚನೆ ಮಾಡಿದ್ರಾಯ್ತು. ಆರ್ತಿ, ಎಲ್ಲದನ್ನೂ ಒಂದೇ ಸಲ ಕಡ್ಡಿ ಮುರ್ದಾಗೆ ಮಾತಾಡ್ಬೇಡ. ಯಾವುದಕ್ಕೂ ಕಾಯೋ ಸ್ಥಿತಿಲಿ ಈಗ ನಾವಿಲ್ಲ. ಅವರಾಗೆ ಬಂದು ಕೇಳಿದಾಗ ನಾವು ಸರಿ ಅಂತ ತಲೆ ಆಡ್ಸೋದ್ ಬಿಟ್ರೆ ಬೇರೆ ದಾರಿ ಕಾಣ್ತಿಲ್ಲಮ್ಮ. ಸರಿ, ಈಗ ನೀನೇನ್ ಹೇಳ್ತೀಯ? ಅಮ್ಮ, ನಿಮ್ಮ ಅವಸರಕ್ಕೆಲ್ಲ ನಾನ್ ಮದ್ವೆ ಆಗಕ್ ಆಗಲ್ಲ. ಆರ್ತಿ! ಮೀನಾಕ್ಷಿ, ಒಂದ್ ನಿಮಿಷ ಇರೆ. ಏನ್ರಿ? ಕೊಡಿಲಿ, ನಾನ್ ಮಾತಾಡ್ತೀನಿ. ನಿಮ್ಮ ಅಪ್ಪ ಮಾತಾಡ್ತಾರಂತೆ. ಸರಿ. ಆರ್ತಿ! ಏನಪ್ಪ? ಹೆತ್ತೋರ್ ಮನ್ಸನ್ನ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ನೋಡು, ನಿಮ್ಮಪ್ಪ ಒಬ್ಬ ಕೈಲಾಗದವನು. ಅಪ್ಪ! ಯಾಕಮ್ಮ ನಾನು ಇರೋ ವಿಚಾರನೇ ಹೇಳ್ತಿರೋದು? ನನಗೀಗಿರೋ ಶಕ್ತಿಗೆ ನಿಮಗೊಂದೊಳ್ಳೆ ಗಂಡು ನೋಡಿ ಮದುವೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿಲ್ಲ. ನಾನು ಚೆನ್ನಾಗಿದ್ದಾಗ ಯಾವುದನ್ನು ಯೋಚನೆ ಮಾಡದೆ ಎಲ್ಲಾನು ಕುಡಿದು ಹಾಳು ಮಾಡಿಬಿಟ್ಟೆ. ಈಗ ಈ ದೇಹದಲ್ಲಿ ಸತ್ವನೇ ಇಲ್ಲ. ಯಾವ ಸಮಯದಲ್ಲಿ ಏನಾಗುತ್ತೋ ನನಗೇ ಗೊತ್ತಿಲ್ಲ. ನನ್ನ ಜೀವಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ನೋಡು, ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಆನಂದು ಮನೆಗೆ ಬಂದು ಮದುವೆ ವಿಚಾರನ ಮಾತಾಡಿದ್ದಾನೆ. ಅದೇ ದೊಡ್ಡ ವಿಷಯ. ನಾನು ಸರಿ ಅಂತ ಹೇಳಿದ್ದಾಯ್ತು. ಅವ್ರು ಯಾವಾಗ ಹೇಳ್ತಾರೋ ಅವಾಗ ಈ ಮದುವೆ ನಡೆಯುತ್ತೆ. ನೋಡು, ನೀನು ಆದಷ್ಟು ಬೇಗ ಹೊರಟು ಬಾ. ಅಪ್ಪ, ಅದು ಕೆಲಸ ಅದು ಇದು ಅಂತ ಕಾರಣ ಹೇಳಬೇಡ. ನೀನು ಮದ್ವೆಗೆ ಒಪ್ಕೊಂಡಿದ್ಯಾ ಅಂತ ನಾನು ಅವ್ರ ಹತ್ರ ಹೇಳಿದ್ದೀನಿ. ನಿಮ್ಮಪ್ಪನ ಮಾತು ಉಳಿಸ್ತೀಯೋ ಅಥವಾ ನಿನ್ನ ಹಠ ಸಾಧಿಸ್ತೀಯೋ ನಿನಗ್ ಬಿಟ್ಟಿದ್ದು. ಅಪ್ಪ, ಏನ್ ಹೇಳಿದ್ರು? ನಾನ್ ಹೇಳೋದ್ ಯಾವ್ದನ್ನು ಅವ್ರು ಕೇಳೋ ಪರಿಸ್ಥಿತಿಲಿ ಇಲ್ಲ. ನಮ್ ಮಾವ ಯಾವಾಗ ಹೇಳ್ತಾರೋ ಆವಾಗ್ಲೇ ಮದ್ವೆ ಇಟ್ಕೋತಾರಂತೆ. ಹಾಗಾದ್ರೆ ನಿಮ್ಮನೇಲಿ ಮಾತಾಡಿ ಏನು ಪ್ರಯೋಜನ ಇಲ್ಲ. ನಾನು ಆರ್ತಿಯಾಗಿ ಮನೆಗೆ ಹೋದ್ರೆ ಆಮೇಲೆ ಅರುಂಧತಿ ಎಲ್ಲಿ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದಷ್ಟು ಬೇಗ ಅವಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಇಲ್ಲ ಅಂದ್ರೆ ಹೀಗೆ ಹೊಸ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಸರಿ, ಒಂದು ಕೆಲಸ ಮಾಡು ಆರ್ತಿ. ಪೂಜಾರಿನ ಪರ್ಮಿಷನ್ ಕೇಳೋ ಬದಲು ದೇವ್ರ ಮುಂದೆ ಬೇಡಿಕೆ ಇಡು. ಏನ್ ಹೇಳ್ತಿದ್ಯಾ? ಈ ಸಮಸ್ಯೆಗೆ ಕಾರಣ ಆಗಿರೋದು ನಿಮ್ ಮಾವ ಅಲ್ವಾ? ನೇರವಾಗಿ ಅವ್ರ ಹತ್ರನೇ ಮಾತಾಡ್ಬೋದಲ್ವಾ? ಸಮಸ್ಯೆ ಮಾವ ಅಲ್ಲ, ಅಜ್ಜಿ. ಅವ್ರಿಗೆ ಮಾವನ್ ಮದ್ವೆ ಬೇಗ ಮಾಡ್ಬೇಕು ಅನ್ನೋ ಆಸೆ. ಸರಿ, ಹಾಗಾದ್ರೆ ಅವ್ರ ಹತ್ರನೇ ಮಾತಾಡು. ಏ, ನಾನ್ ಹೇಗೆ ಮಾತಾಡ್ಲಿ? ನೀನೇನು ಮಾತಾಡ್ಬೇಡ, ನಾನೇ ಮಾತಾಡ್ತೀನಿ. ನನ್ ಜೊತೆ ಬಾ. ಯಾವ ಪ್ರಾಬ್ಲಮು ಬರಲ್ಲ ಅಲ್ವಾ? ಅದೆಲ್ಲ ನಾನು ನೋಡ್ಕೋತೀನಿ, ನೀನ್ ಸುಮ್ನೆ ಬಾ. ಅವಳು ಕೊಡು. ಥ್ಯಾಂಕ್ಸ್. ಕೂತ್ಕೊಮ್ಮ. ಇಲ್ಲ, ನೀವು ಕೂತ್ಕೊಳ್ಳಿ. ಸರಿ.
ನೋಡಮ್ಮ, ಹೀಗೆ ಆವಾಗವಾಗ ಬಂದು ಹೋಗ್ತಾ ಇದ್ರೆ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ. ಸರಿಯಮ್ಮ, ನೀವು ಕೂತ್ಕೊಂಡು ಮಾತಾಡ್ತಾ ಇರಿ, ನಾನು ಹೋಗಿ ಅಡಿಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿರಂತೆ. ಇಲ್ಲ ಅಜ್ಜಿ, ನಾವು ಹೊರಡಬೇಕು. ಅಯ್ಯಯ್ಯೋ, ಈಗ ತಾನೇ ಬಂದ್ರಿ, ಆಗ್ಲೇ ಹೋಗ್ಬೇಕು ಅಂತಿರಲ್ಲ, ಊಟ ಮಾಡ್ಕೊಂಡು ಹೋಗುವಂತೆ ಸುಮ್ಮನಿರ. ಅಜ್ಜಿ, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ನನ್ನ ಹತ್ರ ಏನ್ ಮಾತಾಡ್ಬೇಕಮ್ಮ? ಆರ್ತಿ ಏನೋ ಹೇಳಿ ಕಳ್ಸಿದಾಳೆ. ಓಹೋಹೋಹೋಹೋ, ಆರ್ತಿ ಇಷ್ಟು ದೊಡ್ಡ ಮನುಷ್ಯಲಾಗೋಬಿಟ್ಲ. ನಾನು ಆರ್ತಿ ಜೊತೆಗೆ ಕೆಲಸ ಮಾಡೋದು, ಅವಳ ಮದ್ವೆ ವಿಚಾರನ ಮಾತಾಡ್ಬೇಕಿತ್ತು. ಮದ್ವೆ ವಿಚಾರನ? ನೋಡಮ್ಮ, ಅದೆಲ್ಲ ದೊಡ್ಡವ್ರು ಮಾತಾಡೋ ಮಾತಮ್ಮ, ನೀವು ಮಕ್ಕಳು, ನಿಮಗಿದೆಲ್ಲ ಅರ್ಥ ಆಗಲ್ಲ. ಬಂದ್ವಾ, ಊಟ ಮಾಡಿದ್ವಾ, ಅಜ್ಜಿ ಹತ್ರ ಮಾತಾಡ್ಕೊಂಡು ಹೋದ್ವಾ ಅನ್ನೋದನ್ನ ಕಲಿಬೇಕು. ಅಜ್ಜಿ, ನಮ್ಗೇನು ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ. ನಮ್ಗೂ ನಿನಗೆ ಮದ್ವೆ ಆಗಿದೇನಮ್ಮ? ಇಲ್ಲ. ಮತ್ತೇನು, ಮತ್ತೇನು ಮಾತಾಡ್ತೀಯ? ಅಜ್ಜಿ, ಅವಳು ಏನ್ ಹೇಳ್ತಾ ಇದ್ದಾಳೆ ಅಂತಾದ್ರೂ ಸ್ವಲ್ಪ ಕೇಳಿ. ಸರಿ, ಏನ್ ಹೇಳಮ್ಮ? ಸ್ವಲ್ಪ ಯೋಚನೆ ಮಾಡಿ. ನೀವ್ ತಾನೇ ಎಷ್ಟು ದಿನ ಅಂತ ಅವ್ರ ಜೊತೆ ಇರ್ತೀರಾ? ನಿಮ್ಮ ಆಸೆ ಅವಸರಕ್ಕೆ ಅವರಿಗೆ ಮದ್ವೆ ಮಾಡಿ ಹೋಗ್ತೀರಾ? ಅದರಿಂದ ಕಷ್ಟಪಡೋದು ಅವರೇ ಅಲ್ವಾ? ಅಜ್ಜಿ, ನೀವೇ ಹೇಳಿ, ನಿಮ್ಮ ಆಸೆಗಿಂತ ಅವ್ರ ಜೀವನ ದೊಡ್ಡದಲ್ವಾ?